ದಸರಾ ಒಂದು ಆಚರಣೆ ಮಾಡೇ ತೀರ್ತೀವಿ ಅಂತಕ್ಕಂಥ ಒಂದು ನಾಟಕ ಬಂದಿದ್ದಾರೆ. ನೀವು ಕೂಡ ಚಾಮುಂಡಿ ಬೆಟ್ಟ ಚಲೋ ಕಾರ್ಯಕ್ರಮ ಮಾಡ್ಕೊಂಡು ಇಬ್ಬರಿಗೂ ಅನುಮತಿ ಕೊಟ್ಟಿಲ್ಲ, ಆದ್ರೆ ಈಗ ಯಾವ ರೀತಿ ನಾಳಿನ ಕಾರ್ಯಕ್ರಮಕ್ಕೆ ತಾವು ಯಾವ ರೀತಿ ಇಲ್ಲ? ಜಿಲ್ಲಾಡಳಿತ ಮೊನ್ನೆ ನಮಗೂ ನೋಟಿಸು ಕೊಟ್ಟಿದ್ದಾರೆ, ತಿಳುವಳಿಕೆನೋ ಪತ್ರವನ್ನು ಕಳಿಸಿದ್ದಾರೆ. ದಸರಾದಲ್ಲಿ ಇಬ್ಬರಿಗೂ ಅವಕಾಶವನ್ನು, ಅವ್ರಿಗೂ ಮಹಿಷ ದಸರಾಗೂ ಕೊಡಲ್ಲ, ಚಾಮುಂಡಿ ಬೆಟ್ಟ ಚಲೋಗೂ ನಾವು ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಅವರ ನೋಟಿಸಿನ ಪ್ರಕಾರ ನಮಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಆಯುಕ್ತರ ಮೇಲೆ ನಂಬಿಕೆ ಇದೆ, ಅದಕ್ಕೆ ಅವಕಾಶ ಕೊಡಲ್ಲ ಅಂತ ನಾನಾದರೂ ಭಾವಿಸಿದ್ದೀನಿ. ಅಲ್ಲ, ಅವಕಾಶ ಕೊಡಲ್ಲ, ಬಟ್ ಆದರೂ ಅವರು ಹೋಗಿ ಪುಷ್ಪಾರ್ಚನೆ ಮಾಡ್ತೇವೆ ನಾವು ಅನ್ನೋ ಒಂದು ಮಾತನ್ನು. ಯಾರೋ ಎಲ್ಲೋ ಹೋಗಿ ಯಾವುದೋ ವೇಷದಲ್ಲಿ ಹೋಗಿ ಅಲ್ಲೋಗ್ಬಿಟ್ಟು ದಡ್ಡಾರಂತ ಪುಷ್ಪಾರ್ಚನೆ ಕದ್ದು ಮುಚ್ಚಿ ಮಾಡಿದ್ರೆ ನಾವು ಥರ ಏನು ಮಾಡೋಕ್ಕಾಗತ್ತೆ? ಒಂದು ನಮ್ಮದು ಎರಡು ಪ್ರಶ್ನೆ, ನಾವು ಯಾವುದೇ ಸಂಘಟನೆಯ ವಿರುದ್ಧವೂ ಇಲ್ಲ, ನಾವು ಯಾವುದೇ ಧರ್ಮದ ಅಥವಾ ಜಾತಿಯ ವಿರುದ್ಧವೂ ಇಲ್ಲ. ಇದರಲ್ಲಿ ಮಹಿಷನ್ನ ಜಾತಿಗೆ ತೆಗೆದುಕೊಂಡು ಹೋಗುವಂಥ ರೀತಿಯಲ್ಲಿ, ಎಂ ಪಿ ಅವರನ್ನು ಹರಿಜನರ ವಿರೋಧಿ ಅನ್ನುವಂಥ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಿದ್ದಾರೆ. ನನಗೆ ಅದೇ ಅರ್ಥ ಆಗದೆ ಇರೋದು, ಮಹಿಷನಿಗೂ ಜಾತಿಗೂ, ಮಹಿಷನಿಗೂ ಒಂದು ಜನಾಂಗಕ್ಕೂ ನಾವೆಲ್ಲ ಮಾತಾಡಿಲ್ಲ. ಒಂದು ಎರಡನೇದು, ನಾವು ಯಾವುದೇ ಸಂಘಟನೆ ವಿರುದ್ಧನೂ ಇಲ್ಲ. ಚಾಮುಂಡಿ ಬೆಟ್ಟವನ್ನು ಮಹಿಷ ಬೆಟ್ಟ ಅಂತ ಕರೆಯೋದ್ರ ವಿರುದ್ಧ ಇದ್ದೀವಿ, ಚಾಮುಂಡಿ ದಸರಾದಲ್ಲಿ ಮಹಿಷ ದಸರಾ ಮಾಡುವುದರ ವಿರುದ್ಧ ಇದ್ದೀವಿ. ಚಾಮುಂಡಿ ದಸರಾ ಅಂದರೆ ಚಾಮುಂಡಿ, ಇದನ್ನು ಪದೇ ಪದೇ ಹೇಳ್ತಾ ಇದ್ದೀವಿ. ದಸರಾ ಅಂದರೆ ಚಾಮುಂಡಿಗೇನೆ, ಇಡೀ ವಿಶ್ವಾದ್ಯಂತ ಅಂದರೆ ನಮ್ಮ ಭಾರತಾದ್ಯಂತ ನಡೆಯಬಹುದಾದಂಥ ಒಂದು ಹಬ್ಬ. 9 ದಿವಸ ನವದುರ್ಗೆಗೆ ನವರಾತ್ರಿಯಲ್ಲಿ ಪೂಜೆ ಮಾಡುವಂಥದ್ದು. ಹಾಗಾಗಿ ನೀವು ಆ ಸಂದರ್ಭದಲ್ಲಿ ಮಹಿಷ ದಸರಾ ಬೇಡ ಅಂತ ಹೇಳ್ತಿದ್ದೀವಿ. ನೀವು ಇನ್ನು ಬೇರೆ ಯಾವುದೋ ಹೆಸರಲ್ಲಿ ಕರ್ಕೊಂಡು ಪೂಜೆ ಮಾಡ್ತೀವಿ ಅನ್ನೋದಾದರೆ ಒಂದು. ಎರಡನೇದು, ಚಾಮುಂಡಿ ಬೆಟ್ಟದಲ್ಲೂ ಮಾಡಬೇಡಿ, ಅದಕ್ಕೊಂದು ಪಾವಿತ್ರ್ಯತೆ ಇದೆ ಅಂತ. ಆ ಎರಡನ್ನು ವಿರೋಧಿಸ್ತಾ ಇದ್ದೀವಿ ಬಿಟ್ಟರೆ, ಈಗ ಅವರು ಬೇರೆ ಎಲ್ಲೋ ಮಾಡ್ತೀವಿ, ನಾವೆಲ್ಲೋ ಮಾಡ್ತೀವಿ, ನಾವೆಲ್ಲೋ ಮಾಡೇ ಮಾಡ್ತೀವಿ ಅನ್ನುವಂಥದ್ದನ್ನು, ಇಲ್ಲ ಪೊಲೀಸ್ ಕಣ್ಣು ತಪ್ಪಿಸೋಗ್ತೀನಿ ಅಂದರೆ ಯಾರೇನು ಮಾಡೋಕ್ಕಾಗತ್ತೆ? ಪೊಲೀಸ್ ಸ್ಟೇಷನ್ ಅಂತೂ ಇರುತ್ತಪ್ಪ, ಕಳ್ತನ ಆಗಲ್ವಾ ಅಂದ್ರೆ ಆಗ್ತಾನೆ ಇರುತ್ತಿದ್ದು. ಸೊ ಆ ಹಿನ್ನೆಲೆಯಲ್ಲಿ ಅವ್ರಿಗೇನು ಅನುಮತಿ ನಿರಾಕರಣೆ ಮಾಡಿದ್ದಾರೆ, ನಮಗೂ ಅನುಮತಿ ನಿರಾಕರಣೆ ಮಾಡಿದ್ದಾರೆ. ಇದನ್ನು ನಾನು ಅಂದ್ಕೊಂಡಿದ್ದೀನಿ, ಪೊಲೀಸರು ಪಾಲಿಸಿಯೇ ಪಾಲಿಸ್ತಾರೆ ಅಂತ. ಇಲ್ಲ, ನಾವು ಯಾರೋ ಒಂದು 4 ಜನ ಹೋಗ್ತೀವಿ, ಬೇರೆ ವೇಷದಲ್ಲಿ ಹೋಗಿ ಕದ್ದು ಮುಚ್ಚಿ ಎಷ್ಟುಬಿಟ್ಟು ಬರ್ತೀವಿ, ಹೂವಿನ ಪುಷ್ಪಾರ್ಚನೆ ಹೂವಿನ ಹಿಂಗೆ ಎಷ್ಟುಬಿಟ್ಟು ಬರ್ತೀವಿ ಅನ್ನುವಂಥದ್ದನ್ನು ಮಾಡಿದ್ರೆ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ? ಶ್ರೀವತ್ಸವ ಅವರು ಸಂಸದರ ಒತ್ತಡಕ್ಕೆ ಮನೆಯದು ಒಲ್ಲದ ಮನಸ್ಸಿನಿಂದ ಬೆಂಬಲ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಬಹುದು. ಅಲ್ಲ, ನಾನು ಈ ಪಾರ್ಟಿಯಲ್ಲಿ ಕಳೆದ 38 ವರ್ಷದಿಂದ ಕೆಲಸ ಮಾಡ್ತಿರೋದು ಒಂದು ವಿಚಾರಕ್ಕಾಗಿ, ಸಿದ್ಧಾಂತಕ್ಕಾಗಿ. ಅವತ್ತಿಂದನೂ ಅದಕ್ಕೆ ಬದ್ಧನಾಗೇ ಇದ್ದೀನಿ. ವಿಚಾರ ಇಷ್ಟಾಗಿದೆ, ಸಿದ್ಧಾಂತ ಇಷ್ಟ ಆಗಿದೆ. ಇದರಲ್ಲೂ ಚಾಮುಂಡಿ ಬೆಟ್ಟ ಅಥವಾ ಚಾಮುಂಡಿ ದೇವರನ್ನು ಈಗ ರಾವಣ ಬ್ರಾಹ್ಮಣ ಅಂತ ನಾವೇನು ಬ್ರಾಹ್ಮಣನಾಗಿ ರಾವಣನ ಪೂಜೆ ಮಾಡೋಕ್ಕಾಗತ್ತಾ? ಮಾಡೋದಿಲ್ಲ. ನಾವು ಮಾಡ್ತಿರುವಂಥ ದೇವರು ದಿಂಡ್ರು ಅನ್ನೋದು ಯಾವುದು, ಈಗ ಮಹಿಷಾಸುರ ಮರ್ದಿನಿ ಅಂತ ಕರೆಸ್ಕೊಂಡಿರುವಂಥ ಚಾಮುಂಡಿ ದೇವಿಯ ಆ ಒಂದು ದಸರೆಯ ಅಷ್ಟೇ ಪಾವಿತ್ರತೆ ಉಳಿಸ್ಬೇಕು ಅಂತ ಮಾಡ್ತಿದ್ದೀವಿ ಬಿಟ್ಟರೆ ಯಾವ ಎಂ ಪಿ ಒತ್ತಡನೂ ಇಲ್ಲ, ಏನೂ ಇಲ್ಲ. ಸೈದ್ಧಾಂತಿಕವಾಗಿ ವಿಚಾರಕ್ಕೆ ಬದ್ಧರಾಗಿ ಇದ್ದೀವಿ ಬಿಟ್ಟರೆ ನಾವು ಯಾರ್ದೋ ಒತ್ತಡಕ್ಕೂ ಮಣದಿಲ್ಲ, ಒತ್ತಡಕ್ಕೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮ ಪಕ್ಷದ ಕೆಲವರು ಚಾಮುಂಡಿ ಮಹಿಷ ದಸರಾ ಪರವಾಗಿ ಮಾತನಾಡ್ತಿದ್ದಾರೆ, ನಮ್ಮ ಗಮನ ತಗೊಂಬಂದಿಲ್ಲ ಇಲ್ಲಿ ಅಂದ್ರೆ ನಮ್ಮ ಮೋರ್ಚಾವನ್ನು ಅವರು ಕಡೆಗಣನೆಗೆ ತಗೊಂಡಿಲ್ಲ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಒಂದು ಸ್ವಲ್ಪ ತಪ್ಪು ತಿಳುವಳಿಕೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕರೆದು ಮಾತಾಡ್ತೀನಿ, 16 ವರ್ಷದಿಂದ ಜೊತೆಲಿದ್ದಂಥವ್ರೇನೆ ಏನೋ ಒಂದು ಸಣ್ಣ ತಪ್ಪು ತಿಳುವಳಿಕೆ ಇರಬಹುದು, ಅದನ್ನು ಕರೆದು ಮಾತಾಡ್ತೀನಿ. ಆದರೆ ವಿಚಾರಕ್ಕೆ ಬದ್ಧರಾಗಿರುವಂಥ ನಾವೊಂದು ವಿಚಾರಕ್ಕೆ ಬದ್ಧರಾಗಿರೋರು, ನಾವು ಯಾವತ್ತು ಯಾವುದೇ ವಿಚಾರವನ್ನು ಮೊದಲಿಂದನೂ ಒಪ್ಕೊಂಡಿರುವಂಥವ್ರು. ಮಹಿಷಕ್ಕೂ ಚಾಮುಂಡಿಗೂ ಈಕ್ವಲ್ ಮಾಡೋಕ್ಕೆ ಹೊರಟಿದಾರಲ್ಲ, ಆ ವಿಚಾರದಲ್ಲಿ ನಾವು ಯಾರ ಏನೋ ಅನುಮತಿನೂ ತೆಗೆದುಕೊಂಡು ಮಾತಾಡಬೇಕು ಅಂತ ನನಗೇನು ಅನಿಸಿರಲಿಲ್ಲ. ಆ ಥರ ಸಣ್ಣ ತಪ್ಪು ತಿಳುವಳಿಕೆ ಇದ್ದರೆ ಅದು ನಾನು ಬಗೆಹರಿಸ್ಕೋತೀನಿ. ಆದರೆ ಒಂದಂತೂ ನಿಜ, ನಾಳೆಯ ಏನು ಇದು ಅವರು ಪುಷ್ಪಾರ್ಚನೆ ಮಾಡ್ತಾರೆ, ಅವ್ರಿಗೆ ಅನುಮತಿ ಕೊಟ್ಟು ನಮಗೆ ಕೊಡಲ್ಲ ಅಂತ ಏನಿರಲ್ಲ. ನನಗನ್ಸುತ್ತೆ ಇಲ್ಲಿಯ ಪೊಲೀಸ್ ಕಮಿಷ್ನರು, ಇಲ್ಲಿಯ ಜಿಲ್ಲಾಡಳಿತ
ಅದನ್ನು ಏನು ನಮಗೆ ಹೇಳಿದರೆ ಅದರಂತೆ ನಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಮೇಲೆ ಯಾರಾದರೂ ಅವ್ರು ಹೋಗಿ ಬೇರೆ ನಾನು ಹೇಳ್ದಂಗೆ ಮತ್ತೆ ಬೇರೆ ವೇಷದಲ್ಲಿ ಹಾಕ್ಬಿಟ್ಟು ಬಂದರೆ ನೋಡೋಣ, ಅವಾಗ ಏನು ಮಾಡ್ತಾರೆ, ಏನು ಮಾಡಬೇಕು ಅನ್ನೋದನ್ನು ಆ ಕ್ಷಣದಲ್ಲಿ ಯೋಚನೆ ಮಾಡೋಣ. ತಮ್ಮ ವಿರೋಧ ಇದ್ದೇ ಇದೆ ನೂರಕ್ಕೆ ನೂರು. ದಸರಾ ಅಂದರೆ ಮಹಿಷನ ಹೆಸರು ಬರೋಕ್ಕೆ ಸಾಧ್ಯವೇ ಇಲ್ಲ ಸರ್. ದಸರಾ ಅಂದರೆ ಚಾಮುಂಡಿಗೇನೆ, ಇದ್ರಲ್ಲಿ ನಾವು ಸ್ಪಷ್ಟತೆ ಇದ್ದೀವಿ. ಎರಡನೇದವರೆಲ್ಲ ಬೇರೆ ಕಡೆ ಮಾಡ್ಕೋತೀನಿ ಅಂದರೆ ಅದಕ್ಕೆ ನಮ್ಮ ಅಭ್ಯಂತರನೂ ಇಲ್ಲ. ನಾವು ಬೆಟ್ಟ ಮಾತ್ರ ಬೆಟ್ಟದಲ್ಲಿ ಮಾಡಬೇಡಿ. ಈಗ ಆಷಾಢ ಶುಕ್ರವಾರದಲ್ಲಿ ಜನ ಕ್ಯೂ ನಿಂತ್ಕೊಳ್ಳೋದು ಚಾಮುಂಡಿ ದೇವಿಗೆ, ಯಾರು ಮಹಿಷಾಸುರನಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡೋಗಿ ಅಲ್ಲೋಗಿ ನಿಂತ್ಕೋತಾರೆ ಅಂತ ಇಲ್ಲ. ಹೆಸರೇ ಮಹಿಷಾಸುರ, ಅದು ಆ ಪ್ರವೃತ್ತಿ ಇದೆ ಅಂತ. ನಾವು ಯಾವತ್ತೂ ದೇವಿ ಆರಾಧಕರು, ದೇವಿನೇ ಇವತ್ತು ಮೈಸೂರನ್ನು ಕಾಪಾಡ್ತಿರೋರು, ದೇವಿನೇ ಇವತ್ತು ಮೈಸೂರಿಗೆ ಮರ್ಯಾದೆ ತಂದುಕೊಟ್ಟಿರೋದು, ಆ ಚಾಮುಂಡಿ ಮಾತೆನೇ ಇರುವಂಥದ್ದು. ಎಂತೆಂಥವ್ರು ಹೋಗ್ತಾರೆ ಸರ್, ಸ್ವತಃ ಮುಖ್ಯಮಂತ್ರಿಗಳ ಪತ್ನಿ ಸಾಮಾನ್ಯರಂತೆ ಸರದಿಲ್ಲಿ ನಿಂತ್ಕೊಂಡು ದೇವ್ರಿಗೆ ದರ್ಶನ ಮಾಡಲ್ವ ಸರ್? ನಮ್ಮ ಯಾವುದೇ ಮುಖ್ಯಮಂತ್ರಿಗಳು, ಯಾವುದೇ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಹೋಗಿ ಗರ್ಭಗುಡಿಯಲ್ಲಿ ದೇವರನ್ನು ಬೇಡಿಕೆಯನ್ನು ಇಟ್ಟು ಮನಸ್ಸನ್ನು ಶುದ್ಧ ಮಾಡ್ಕೊಂಡು ಬರುವಂಥ ದೇವ್ರ ಬಗ್ಗೆ ಹಿಂಗೆ ಅಂದ್ಬಿಟ್ರಲ್ಲ, ಅದಷ್ಟೇ ನಮಗೆ ಕೋಪ ಇದ್ದಿದ್ದು. ನೋಡೋಣ ನಾಳೆ ಏನಾಗುತ್ತೆ ಅಂತ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.